ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಂಗಳೂರಿನ ಇನ್ನೊಂದು ತುಂಬಾ ಫೇಮಸ್ ನುಂಗಿಲ್ ಎಟ್ಟಿ ಚಟ್ನಿ ಅಥವಾ ಈ ಡ್ರೈ ಪ್ರಾನ್ಸ್ ಚಟ್ನಿ ಇದ್ದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಸ್ಪೆಷಲ್ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಇವತ್ತಿನ ಈ ನುಂಗಿಲ್ ಎಟ್ಟಿ ಚಟ್ನಿ ರೆಸಿಪಿಗೆ ನಾನು ಕೇವಲ 50 ಗ್ರಾಮ್ಸಷ್ಟು ನುಂಗಿಲ್ ಎಟ್ಟಿ ಏನಿದೆ ನೋಡಿ, ಅದನ್ನು ನಾನು ತಗೊಂಡಿದ್ದೇನೆ. ಇದು ನಾನು ಮಾರ್ಕೆಟಿಂದ ತಂದಿರುವಂತಹ ಡ್ರೈ ಪ್ರಾನ್ಸ್. ಅದಕ್ಕೋಸ್ಕರ ನಾವಿಲ್ಲಿ ಮೊದಲಿಗೆ ಒಂದು ಕಾವಲಿಯಲ್ಲಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಹೊತ್ತು. ನೋಡಿ ಈ ಥರ ಇದು ನಾವು ಕೈಯಲ್ಲಿ ತಗೊಳ್ಳುವಾಗ ಸ್ವಲ್ಪ ಕ್ರಷ್ ಆಗಬೇಕು, ಅಷ್ಟರವರೆಗೆ ನಾವಿದನ್ನು ಸ್ವಲ್ಪ ಡ್ರೈ ಮಾಡಬೇಕು ಕಾವಲಿಯಲ್ಲಿ. ನೋಡಿ ಸ್ವಲ್ಪ ಹೊತ್ತು ಈ ಥರ ಡ್ರೈ ಮಾಡಿ ಆದ ನಂತರ ನೀವು ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇದರ ಕಸ ಮಣ್ಣು ಧೂಳು ಅಂತ ಇರ್ತದೆ ನೋಡಿ, ಅದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ನೋಡಿ ಈ ಥರ. ಇವತ್ತಿನ ಈ ನುಂಗಿಲ್ ಎಟ್ಟಿಯನ್ನು ನಾನು ಇವತ್ತೇ ಮಾರ್ಕೆಟಿಂದ ತಗೊಂಡು ಬಂದಿದ್ದೆ, ಅದಕ್ಕೋಸ್ಕರ ನನಗೆ ಇದನ್ನು ವಾಶ್ ಮಾಡಿ ಡ್ರೈ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ಒಂದು ವೇಳೆ ನೀವು ತರೋದಾದರೆ, ನಿಮಗೆ ಯೂಸ್ ಮಾಡಲಿಕ್ಕೆ ಬೇಕಾದರೆ ಇದನ್ನು ನೀವು ಒಮ್ಮೆ ಮಾರ್ಕೆಟಿಂದ ತಂದಾದ ನಂತರ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೀವು ಬಿಸಿಲಿಗೆ ಇಟ್ಟು ಅದನ್ನು ಒಣಗಿಸಿ ನಂತರ ನೀವು ಪ್ಯಾಕ್ ಮಾಡಿ ಅಥವಾ ಬಾಕ್ಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇಲ್ಲಿ ಇವತ್ತು ನಾನು ಇವಾಗಲೇ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನೋಡಿ ಈ ಥರ ನಾನು ಇದನ್ನು 2-3 ನೀರು ಚೆನ್ನಾಗಿ ವಾಶ್ ಮಾಡಿ ಸೋಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿಗೆ ನಾನು ಕೇವಲ 3 ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ ನೋಡಿ ನಾನೊಂದು 10 ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ. ನಂತರ ಒಂದು ಸಣ್ಣ ಗಾತ್ರದ ಹುಳಿಯನ್ನು ನಾನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಒಮ್ಮೆ ಈ ಮಸಾಲೆ ಕಡೆದಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ನಾವು ಇದಕ್ಕೇ ಒಂದು 2 ಮುಷ್ಟಿಯಷ್ಟು ತೆಂಗಿನಕಾಯಿಯ ತುರಿಯನ್ನು ಹಾಕಿಕೊಳ್ಬೇಕು. ಇಲ್ಲಿ ಇವಾಗ 2 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕಿಕೊಂಡಾದ ನಂತರ ನಾವು ಕೇವಲ ಒಂದು ಸುತ್ತು ಮಿಕ್ಸಿಯಲ್ಲಿ ಇದನ್ನು ನಾವು ಈ ಥರ ತಿರುಗಿಸ್ಕೊಳ್ಬೇಕು ನೋಡಿ ಈ ಥರ. ತುಂಬ ಪೇಸ್ಟ್ ಮಾಡಲಿಕ್ಕಿಲ್ಲ, ನಾವು ತೆಂಗಿನ ತುರಿಯನ್ನು ಹಾಕಿದ ನಂತರ ಒಂದು ಸುತ್ತು ಮಿಕ್ಸಿಯನ್ನು ತಿರುಗಿಸಿದರೆ ಸಾಕು ನೋಡಿ. ಈ ಥರ ಗರಿಗರಿಯಾಗಿರಬೇಕು, ತುಂಬ ಪೇಸ್ಟ್ ತುಂಬ ಫೈನ್ ಪೇಸ್ಟ್ ಆಗಿ ಮಾಡಲಿಕ್ಕಿಲ್ಲ. ನಂತರ ಒಂದು ಮಣ್ಣಿನ ಪಾತ್ರೆಗೆ ನಾನು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ನೋಡಿ ಈ ಥರ ನಾನು ಫ್ರೈ ಮಾಡ್ತಾ ಇದ್ದೇನೆ. ರೆಸಿಪಿಯನ್ನು ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಸೊ ಈ ನುಂಗಿಲ್ ಹಿಟ್ಟಿನಿದೆ ನೋಡಿ, ಅದು ಸಹ ನಿಮಗೆ ಸ್ಮಾಲ್ ಸೈಜ್ ಮೀಡಿಯಮ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಸಹ ಸಿಗ್ತದೆ. ಸೊ ನಾನು ಇವತ್ತಿಲ್ಲಿ ತುಂಬಾ ಸಣ್ಣ ಸೈಜಿದ್ದು ನುಂಗಿಲ್ ಹಿಟ್ಟಿಯನ್ನು ಯೂಸ್ ಮಾಡಿದ್ದೇನೆ ನೋಡಿ. ಒಮ್ಮೆ ನೀರುಳ್ಳಿ ಸಾಫ್ಟ್ ಆದ ನಂತರ ನಾವು ಕಡ್ದಿಟ್ಟಿರುವಂತಹ ಮಸಾಲೆ ಅಂತ ಇದೆ ನೋಡಿ, ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ಮಸಾಲೆಯನ್ನು ನೋಡಿ ಈ ನೀರುಳ್ಳಿ ಜೊತೆಗೆ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ನೀರೆಲ್ಲ ಸೇರಿಸ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ. ಈ ಥರನೇ ನೀವು ನೀರು ಹಾಕದೆ ಸ್ವಲ್ಪ 2 ನಿಮಿಷ ಈ ಥರ ಫ್ರೈ ಮಾಡಿದರೆ ಆಯಿತು. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ನುಂಗಿಲ್ ಎಟ್ಟಿ ಏನಿದೆ, ಯಾವುದೇ ಥರದ್ದು ಡ್ರೈ ಫಿಶ್ ಅಂತ ಬರ್ತದೆ ನೋಡಿ, ಅದರಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರ್ತದೆ. ಅದಕ್ಕೋಸ್ಕರ ನೀವು ಉಪ್ಪನ್ನು ಹಾಕುವಾಗ ಸ್ವಲ್ಪ ಮಸಾಲೆಗೆ ಹಾಕುವಾಗ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕಿ, ಆವಾಗ ನಿಮಗೆ ಅಡ್ಜಸ್ಟ್ಮೆಂಟ್ ಸರಿಯಾಗಿ ಬರುತ್ತೆ. ನಂತರ ಈ ತೊಳೆದಿಟ್ಟಿರುವಂತಹ ನುಂಗಿಲ್ ಎಟ್ಟಿಯನ್ನು ನೋಡಿ ಈ ಮಸಾಲೆಗೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ. ಹಾಗೂ ಮಿಕ್ಸ್ ಮಾಡಿ ಆದ ನಂತರ ನೀವು ಇದನ್ನು ಒಂದು 2-3 ನಿಮಿಷ ಈ ಥರನೇ ಡ್ರೈ ಆಗಲಿಕ್ಕೆ ಬಿಡಬೇಕು ನೋಡಿ. ಇವಾಗ ನಾನಿಲ್ಲಿ ಹಸಿ ನೀರುಳ್ಳಿಯನ್ನು ನೋಡಿ ಈ ಥರ ಸಪೂರ ಚಾಪ್ ಮಾಡಿ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಕೆಲವರು ಇದನ್ನು ಹಾಕ್ತಾರೆ ಕೆಲವರು ಹಾಕೋದಿಲ್ಲ. ನನಗೆ ನೋಡಿ ಈ ಥರ ಹಸಿ ನೀರುಳ್ಳಿಯನ್ನು ಹಾಕಿದರೆ ಮಾತ್ರ ಅದರ ಟೇಸ್ಟ್ ಚೆನ್ನಾಗಿ ಬರೋದು. ಸೊ ಇದು ಕಂಪ್ಲೀಟೇ ನಿಮ್ಮ ಮೇಲೆ, ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು.
ಹಾಕದಿದ್ದರೂ ಆಗುತ್ತೆ. ಸೊ ಈ ನೀರುಳ್ಳಿ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಕ್ರಂಚಿನೆಸ್, ಅದೊಂದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಪ್ರಾನ್ಸ್, ಡ್ರೈ ಪ್ರಾನ್ಸ್ ನುಂಗಿಲೆಟ್ಟಿ ಚಟ್ನಿ ಏನಿದೆ ನೋಡಿ, ಇದು ರೆಡಿಯಾಗಿದೆ. ಸೊ ಇದನ್ನು ನೀವು ಗಂಜಿ ಜೊತೆಗೆ, ಸ್ಪೆಷಲಿ ಈ ಕುಚಲಕ್ಕಿ ಗಂಜಿ ಅಂತ ಇದೆ ನೋಡಿ, ಅದರ ಜೊತೆಗೆ ಸರ್ವ್ ಮಾಡಿದರೆ ಸೂಪರಾಗಿರುತ್ತೆ, ತುಂಬಾ ಯಮ್ಮಿಯಾಗಿರುತ್ತೆ. ಇವತ್ತಿನ ಈ ತುಂಬಾ ಟೇಸ್ಟಿ ಹಾಗೂ ಈಸಿಯಾಗಿರುವಂಥ ನುಂಗೆಲೆಟ್ಟಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಂತಹ ಸುಲಭವಾದ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.